ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಬಿ ಎಸ್ ನೈರ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಮಹಾಶಿವರಾತ್ರಿ ಉಪವಾಸಕ್ಕೆ ತೆಗೆದುಕೊಳ್ಳಬೇಕಾದ ಫಲಹಾರ. ಮೊದಲೆಲ್ಲ ಅಲ್ವಾ ಉಪವಾಸ ಅಂದರೆ ಒಂದು ದಿವಸ ಪೂರ್ಣವಾಗಿ ಏನೂ ತಿನ್ನೋದಿಲ್ಲ. ಆದರೆ ಈಗಿನ ಕಾಲದಲ್ಲಿ ಆಗಲ್ಲಲ್ವಾ, ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಏನಾದ್ರೂ ಒಂದು ಆರೋಗ್ಯ ಪ್ರಶ್ನೆ ಇರುತ್ತೆ, ಹಾಗಾಗಿ ತಿನ್ನಲೇಬೇಕಾಗುತ್ತೆ. ಹಾಗಾಗಿ ಎನರ್ಜಿ ಇರುವ ಫುಡ್ಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಗ್ಲಾಸು ನಾನು ಸಾಬು ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೋಡಿ, ಈಗ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಸ್ಟೇನರಲ್ಲಿ ಹಾಕಿದ್ದೇನೆ. ನೀರಿನಲ್ಲಿ ಹಾಕಿ ಇಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ನೀರಿನಲ್ಲಿ ಸಾಬು ಅಕ್ಕಿಲ್ವ ಎಲ್ಲ ಕರಗಿ ಹೋಗುತ್ತೆ. ಹಾಗಾಗಿ ಅದನ್ನೊಂದು ಸ್ವಲ್ಪ ನೀರಿನಲ್ಲಿ ತೊಳೆದು ಅಂತ ಸ್ಟೇನರಲ್ಲಿ ಹಾಕಿ, ಸ್ಟೇನರಲ್ಲಿ ಹಾಕಿದ್ದಿಲ್ವ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ, ಮೃದುವಾಗಿರುತ್ತೆ. ಹಾಗಾಗಿ ಈಗ ನೋಡಿ ಅದು ಸ್ಟೇನರಲ್ಲಿ ಹಾಕಿಟ್ಟಿದ್ದೇನೆ. ಈಗ 1 ಲೀಟ್ರ್ ಹಾಲನ್ನು ನಾನು ಕುದಿಯಲು ಇಟ್ಟಿದ್ದೇನೆ. ಹಾಲಿಲ್ವ ಚೆನ್ನಾಗಿ ಕುದಿಬೇಕು, ಅದು ಕುದಿಯಲಿ ಅದಷ್ಟೊತ್ತಿಗೆ ನಾವು ಒಂದು ಕಡಾಯಿಯನ್ನು ಗ್ಯಾಸ್ನ ಮೇಲೆ ಇಟ್ಟಿದ್ದೇನೆ. ಇದರಲ್ಲಿ 4 ಸ್ಪೂನು ತುಪ್ಪ ಹಾಕಿದ್ದೇನೆ. ತುಪ್ಪ ಬಿಸಿ ಆದ ತಕ್ಷಣ ಅದರಲ್ಲಿ ನೋಡಿ ಒಂದು 10 ನಾನು ಗೋಡಂಬಿ, 10 ಬಾದಾಮಿ, 10 ಪಿಸ್ತಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಯಾಕಂದರೆ ನಾವು ಉಪವಾಸದ ದಿನ ಏನೂ ತಿನ್ನಲ್ಲಲ್ವ, ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹೆಲ್ತಿ ಕೊಡಲೇದು, ಎನರ್ಜಿ ಕೊಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಜಾಸ್ತಿ ಹಾಕಿ ಈಗ ಇದನ್ನಿಲ್ವ ಕಂದು ಬಣ್ಣ ಬರೋವರೆಗೆ ನಾವು ಇದನ್ನು ಚೆನ್ನಾಗಿ ಹುರಿದುಕೊಡುವ. ಆರೋಗ್ಯ ಚೆನ್ನಾಗಿದ್ದು ಅನಾರೋಗ್ಯ ಇಲ್ಲದೇ ಇದ್ದರೆ ಅವರು ನಿರಾಹಾರ ತಗೊಂಡು ನಾವು ಉಪವಾಸ ಮಾಡ್ಬೋದು. ಆದರೆ ಈಗಿನ ಕಾಲದಲ್ಲಿ 80% ಜನರಿಗೆ ಏನಾದರೂ ಒಂದು ಆರೋಗ್ಯ ತೊಂದರೆ ಇರುತ್ತೆ, ಗುಳಿಗೆ ತೊಗೋಬೇಕಾಗುತ್ತೆ, ಹಾಗಾಗಿ ತಿನ್ನಲೇಬೇಕಾಗುತ್ತೆ. ಆವಾಗ ನೀವು ಈ ರೀತಿ ಇರೋ ಫುಡ್ಡನ್ನು ತೊಗೊಂಡ್ರೆ ಎನರ್ಜಿನೂ ಇರುತ್ತೆ, ಉಪವಾಸ ಮಾಡಲಿಕ್ಕೂ ಆಗುತ್ತೆ. ಈಗ ನೋಡಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹುರಿದು ತೊಗೊಂಡೆ. ಈಗ ಅದೇ ತುಪ್ಪದಲ್ಲಿ ಬಾಕಿ ಇತ್ತಲ್ವ, ಅದೇ ತುಪ್ಪದಲ್ಲಿ ನಾನು ನೋಡಿ ನೆನೆಸಿಟ್ಟು ಸಾಬು ಅಕ್ಕಿಯನ್ನು ಒಂದು 2 ನಿಮಿಷವರೆಗೆ ಇದನ್ನು ಹುರ್ಕೊಳ್ಳುವ. ಹುರ್ಕೊಂಡ್ರಿಲ್ವ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನೋಡಿ ಹುರ್ಕೊಂಡಾಯಿತು. ಈಗ ಇದರಲ್ಲಿ ಕುದೀತಾ ಇತ್ತಲ್ವ ನಾನು ಕುದಿಯಲಿಕ್ಕೆ ಇಟ್ಟಿದ್ದೆ ಹಾಲನ್ನು, ಆ ಹಾಲನ್ನು ಈಗ ಡೈರೆಕ್ಟ್ ಇದರಲ್ಲಿ ಹಾಕಿದ್ದೇನೆ. 1 ಲೀಟ್ರ್ ಹಾಲು, ತಣ್ಣಗಿರುವ ಹಾಲನ್ನು ಹಾಕಿಬಿಡಿ, ಕುದೀತಾ ಇರುವ ಹಾಲನ್ನೇ ಹಾಕಿ ಬಿಸಿ ಬಿಸಿ ಇರುವ ಹಾಲನ್ನು. ಈಗ ನೋಡಿ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿದೆ, ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ನೋಡಿ ಬೆಂದಿದೆ ನಮ್ಮ ಸಾಬು ಅಕ್ಕಿಯೆಲ್ಲ. ಈಗ ಇದರಲ್ಲಿ ನಾನು 3 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ನೀವು ಹಾಕಿ, ಯಾಕಂದರೆ ನಾನೊಂದು ಸ್ವಲ್ಪ ಕಡಿಮೆ ತಿಂದೇನೆ ಸಕ್ಕರೆ, ಹಾಗಾಗಿ 3 ಸ್ಪೂನ್ ಹಾಕಿದ್ದೀನಿ. ಈಗ ಸಕ್ಕರೆ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದರಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ. ಒಂದು 4 ಏಲಕ್ಕಿ ಪುಡಿಯನ್ನು ಸಕ್ಕರೆ ಹಾಕಿ ಕುಟ್ಟಿ ಅದನ್ನು ಈಗ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. 1-2 ನಿಮಿಷವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಯಲು ಬಿಡುವ. ನೋಡಿ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ನಾನು ಹುರಿದು ಇಟ್ಟಿರುವ ಡ್ರೈ ಫ್ರೂಟ್ಸ್ ಎಲ್ಲ ಈಗ ಇದರಲ್ಲಿ ಹಾಕಿದ್ದೇನೆ. ಪೂರ ಹಾಕಲಿಲ್ಲ, ಅರ್ಧ ಹಾಕಿದ್ದೇನೆ, ಅರ್ಧ ತೆಗೆದಿಟ್ಟಿದ್ದೇನೆ. ಈಗ ನೋಡಿ ನಮ್ಮ ಕೀರು ರೆಡಿ ಆಯಿತು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ನೋಡಿ ಈಗ ನಾನು ಅರ್ಧ ತೆಗೆದಿಟ್ಟಿದ್ದಲ್ವ ಡ್ರೈ ಫ್ರೂಟ್ಸು, ಇದ್ರ ಮೇಲೆ ಹಾಕಿದ್ದೇನೆ. ನೋಡಿ ರೆಡಿ ಟು ಇಟ್, ಇಷ್ಟೇ ಇರೋದು, ತುಂಬ ಚೆನ್ನಾಗಿರುತ್ತೆ ಕುಡಿಯಲು, ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು. ಲಿಕ್ವಿಡ್ ರೀತಿ ಇದೆ ಅಲ್ವಾ, ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ಇದನ್ನು ಮಾಡಿ ನೋಡಿ, ಇದು ಶಿವರಾತ್ರಿಯಲ್ಲಿ ತಿನ್ನು ನೋಡಿ. ಇಷ್ಟ ಆದ ನನ್ನ ಬ್ಲಾಗನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿಯಾಗುವ ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್.